ಕಾಶ್ಮೀರಕ್ಕೆ ತೆರಿಗೆ ವಿನಾಯಿತಿ ಕೊಟ್ಟರು, ಅಂದರೆ ಜಿ ಎಮ್ ಸಿಗೆ ಒತ್ತಡ ಒತ್ತಾಯ ಕೇಳಿ ಬಂದರೂ ಕೂಡ ತೆರಿಗೆ ವಿನಾಯಿತಿ ಕೊಟ್ಟಿಲ್ಲ. ಅವರು ಇಬ್ಬಗೆ ನೀತಿಯೇ ರಾಜ್ಯ ಸರ್ಕಾರ ಮಾಡ್ತಿದೆ. ಅಪ್ಪು ಅಭಿಮಾನಿಗಳ ಒಂದು ಆಕ್ರೋಶ ಕಾರಣ. ಅಪ್ಪು ಅಭಿಮಾನಿಗಳ ಆಕ್ರೋಶಕ್ಕಿಂತ 100% ಚಿತ್ರಕ್ಕೆ ಅದೇ ಆಗಿರತಕ್ಕಂಥ ಗೈಡ್ಲೈನ್ಸ್ ಇದೆ, ಒಂದು ಇದಿದೆ, ಒಂದು ನಾವು ಇದು ಗೈಡ್ಲೈನ್ಸ್ ಫಾಲೋ ಮಾಡಬೇಕಾಗತ್ತೆ. ಇಲ್ಲಿ ಅಪ್ಪು ಚಿತ್ರಮಂದಿರ 100% ಕೊಟ್ಟರು ಕೂಡ ನೋಡ್ತಕ್ಕಂಥ ಕೆಪಾಸಿಟಿ ಕನ್ನಡ ಚಿತ್ರರಿಗಿದೆ. ನಾನು ಅದ್ರ ಮೇಲೆ ಇದು ಮಾತಾಡೋದಕ್ಕೆ ಹೋಗೋದಿಲ್ಲ. ಹಾಗಾಗಿ ಇದರಲ್ಲಿ ಯಾವುದು 100% ತೆರಿಗೆ ವಿನಾಯಿತಿ ಕೊಡಬೇಕು ಅಂತ ಹೇಳ್ಬಿಟ್ಟು ಅಪ್ಪು ಇಲ್ಲದೆ ಇರೋದಕ್ಕೆ ತೆರಿಗೆ ವಿನಾಯಿತಿ ಕೊಡಿ ಅನ್ನತಕ್ಕಂಥ ಮಾತಿನಕ್ಕಿಂತ ಪೂ ಚಿತ್ರ ಪೂರ್ಣ ಪ್ರಮಾಣದಲ್ಲಿ ನೋಡೋದಕ್ಕೆ ಅವಕಾಶ ಮಾಡಿಕೊಡಬೇಕು, ಮತ್ತು ಅದು ಆ ಚಿತ್ರವನ್ನು ಈ ಚಿತ್ರವನ್ನು ಕಂಪ್ಯಾರಿಟಿವ್ ಆಗಿ ಮತ್ತು ರಾಜಕೀಯವಾಗಿ ಬಳಸ್ತಕ್ಕಂಥದ್ದು ಅಷ್ಟು ಸೂಕ್ತ ಅಲ್ಲ ಅಂತೇಳಿ ನಾನು ಭಾವಿಸ್ತೀನಿ. ಸಿಬ್ಬಾ ಎಲ್ಲರೂ ಕೂಡ ಸಿಗ್ತಾ ಇರ್ತಾರೆ, ನಮಗೆಲ್ಲ ರೆಗ್ಯುಲರಾಗಿ ಸಿಗ್ತಾರೆ. ಬಟ್ ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯನವರು ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ಒಬ್ಬ ಚಿತ್ರಮಂದಿರದಲ್ಲಿ ಕೇಳಿದಾಗ ಅವರು ಹೇಳಿರ್ಬೋದು, ನಾನು ಅದನ್ನು ಕೂಡ ನಾನು ದೊಡ್ಡ ಇಶ್ಯೂ ಮಾಡೋದಕ್ಕೆ ಹೋಗೋದಿಲ್ಲ. ಬಟ್ ಅವರು ಇದನ್ನು ಪೊಲಿಟಿಸೈಸ್ ಮಾಡೋದು ಅಷ್ಟು ಸೂಕ್ತ ಅಲ್ಲ ಅಂತ ಅದು ನಿಮಗೆ ಜೇಮ್ ಚಿತ್ರ ಇರ್ಬೋದು ಅಥವಾ ಪುನೀತ್ ಅಭಿಮಾನ್ ಇರ್ಬೋದು, ಜನಸಾಮಾನ್ಯರ ಅಭಿಪ್ರಾಯಕ್ಕೆ ಮನ್ನಣೆ ಅಲ್ಲ. ನಿಮ್ಮ ರಾಜಕೀಯ ಮತ ಬ್ಯಾಂಕ್ಗಳನ್ನು ಹೆಚ್ಚಳಕ್ಕೋಸ್ಕರ ಶಾಸಕರೆಲ್ಲ ಫ್ರೀಯಾಗಿ ತೋರಿಸ್ತೀವಿ ಅಂತ ಥಿಯೇಟರ್ ಕುಳಿತು ಕೇಳ್ತಿದ್ದಾರೆ. ಅಂದ್ರೆ ಇದು ಅಭಿಮಾನಕ್ಕಿಂತ ಹೆಚ್ಚಾಗಿ ನಿಮ್ಮ ಮತ ಬ್ಯಾಂಕ್ಗೆ ಮಾತ್ರ ಕಾನ್ಸೆಂಟ್ ಮಾಡುವ ಪ್ರಯತ್ನ ಅಲ್ವಾ? ಈ ಒಂದು ಮತ ಬ್ಯಾಂಕ್ ಅನ್ನೋದು ಇವೆಲ್ಲವೂ ಕೂಡ ಆಯಾ ಸಂದರ್ಭಕ್ಕೆ ಬಳಸ್ತಕ್ಕಂಥ ಪದಗಳು, ಅದು ಯಾವ್ಯಾವ್ದಕ್ಕೆ ಬಳಸ್ತಾರೋ ಗೊತ್ತಾಗೋದಿಲ್ಲ. ಒಂದೊಂದು ಭಾವನಾತ್ಮಕ ಇರತಕ್ಕಂಥ ಯಾವ್ಯಾವ ಇಶ್ಯೂಸ್ ಬರ್ತವೋ ಅದಕ್ಕೆಲ್ಲದಕ್ಕೂ ಕೂಡ ಮತ ಬ್ಯಾಂಕ್ಗಳು ಅಂತೇಳಿ ಬಳಸೋಕ್ಕೆ ನೋಡ್ತವೆ. ಮತದಾರ ಈ ಮೂಡಲ್ಲಿ ಇರೋದೇ ಇಲ್ಲ, ಅವನು ಮತದಾರ ತೀರ್ಮಾನ ಮಾಡ್ತಕ್ಕಂಥದ್ದು ಆ ದಿನ ಚುನಾವಣೆ ಸಂದರ್ಭದಲ್ಲಿ ಅವತ್ತೇ ತೀರ್ಮಾನ ಮಾಡ್ತಾನೆ ಅವನು ಯಾವ ಮತಕ್ಕೆ ಯಾವ ಪಕ್ಷಕ್ಕೆ ಹಾಕಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ಮತ ಬ್ಯಾಂಕ್ ಅಂತ ಪದಗಳು ಇವೇನಿದ್ರು ಕೂಡ ಕಾರಿಡಾರ್ಸ್ ಆಫ್ ವಿಧಾನಸೌಧ, ಕಾರಿಡಾರ್ ಆಫ್ ಪಾಲಿಟಿಕ್ಸ್ನಲ್ಲಿ ಮಾತ್ರ ನಡೀತಾ ಇದೆ ಹೊರತು ಬೇರೆ ಕಡೆಗೆ ನಡೆಯೋದಿಲ್ಲ.